ಬೆಲ್ಟ್ ಅಡ್ಜಸ್ಟ್ ಮಾಡೋದು ನೋಡಿ, ಇದನ್ನು ಹಾಕ್ಬಿಟ್ಟು ಬೆಲ್ಟ್ ಹಾಕ್ಬಿಟ್ಟು ಬೆಲ್ಟ್ ಹಿಡಿದ್ರೆ ನಿಂತ್ಕೊಳ್ಳುತ್ತೆ. ಸೊ ಹಿಂಗೆ ನಿಲ್ಬಾರ್ದು ಇದು. ಮತ್ತೆ ಅಡ್ಜಸ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಈ ಕಡೆ ಈ ಕಡೆ ಮುಚ್ಚಬಾರ್ದು ಬೆಲ್ಟ್, ಇದನ್ನೆಲ್ಲ ಏನು ಬಿಚ್ಚಕ್ಕೆ ಹೋಗ್ಬಾರ್ದು. ಇದನ್ನ ಎರಡು ಕಡೆನೂ ಹಿಂದಕ್ಕೆ ಎಳ್ಕೊಂಡು ಟೈಟ್ ಮಾಡ್ಕೋಬೋದು ಹೊರತು ಒಂದು ಹಿಂಗೆ 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 ಆಗ್ಬಿಡ್ತದೆ. ಸೊ ಇದೆರಡು ಲೆವೆಲ್ ಆಗಿರ್ಬೇಕು, ಇಂಪಾರ್ಟೆಂಟ್. ಇದೆರಡು ಲೆವೆಲ್ ಆಗಿದ್ರೆ ಮಾತ್ರ ನಿಮ್ಗೆ ಬೆಲ್ಟ್ ಸ್ಟ್ರೈಟಾಗಿ ಓಡೋದು. ಇದನ್ನು ಲೂಸ್ ಮಾಡಿದ್ರೆ ಇದು ಹಿಂಗೆ ಬಂದ್ಬಿಡುತ್ತೆ ಒಳಗೆ, ಇದು ಟೈಟಾಗೇ ಇರುತ್ತೆ. ಸೊ ಕ್ರಾಸ್ ಆದಾಗ ನಿಮಗೆ ಕರೆಕ್ಟಾಗಿ ಬೆಲ್ಟ್ ಓಡೋಲ್ಲ. ಸೊ ಕರೆಕ್ಟಾಗಿ ಇದನ್ನು ಒಂದೇ ಅಲೈನ್ಮೆಂಟಲ್ಲಿ ಇಟ್ಕೊಂಡು ಸ್ಟ್ರೈಟ್ ಮಾಡಿ ಓಡಿಸ್ಬೇಕಾಗತ್ತೆ. ಮತ್ತು ನಿಮ್ಮ ಖಾಲಿ ಮಿಷಿನ್ ಓಡುತ್ತೆ, ಲೋಡ್ ಬಿದ್ದಾಗ ಓಡೋಲ್ಲ ಬೆಲ್ಟ್, ಬಟ್ ಮಿಷಿನ್ ಮಾತ್ರ ಓಡ್ತಾ ಇರುತ್ತೆ. ಮಿಷಿನ್ ಓಡ್ತಾ ಇದ್ದಾಗ ಬೆಲ್ಟ್ ನಿಂತೋದಾಗ ಈ ಚಕ್ರ ಏನಾದರೂ ಓಡ್ತಾ ಇದ್ದೆ ಕಾಣಿಸುತ್ತೆ ನೋಡಿ, ಈ ಚಕ್ರ ಏನಾದರೂ ಓಡ್ತಾ ಇದ್ದರೆ ಸ್ವಲ್ಪ ಮಿಷಿನ್ ಕರೆಕ್ಟಾಗಿದೆ ಅಂತ ಅರ್ಥ. ನಿಮಗೆ ಇದು ಸುತ್ತಬಿಟ್ಟು ಇದು ರೊಟೇಷನ್ ಆಗಿ ಇದು ರೊಟೇಷನ್ ಆಗಿಲ್ಲ ಅಂದರೆ ಅವಾಗ ನಿಮಗೆ ಇದರಲ್ಲಿ ಪ್ರಾಬ್ಲಮ್, ಒಳಗಡೆ ಪ್ರಾಬ್ಲಮ್ ಇದೆ ಅಂತ. ಸೊ ಇದು ನಿಮ್ಗೆ ಕರೆಕ್ಟಾಗಿ ಸುತ್ತಾ ಇದ್ದರೆ ಏನೂ ತೊಂದರೆ ಇಲ್ಲ. ಸೊ ಈಗ ಖಾಲಿ ಮಿಷಿನ್ ಅಷ್ಟೇ ಓಡ್ತಾ ಇದ್ದರೆ ಲೋಡ್ ಇಲ್ಲ. ಇದನ್ನು ಹೆಂಗೆ ಸರಿ ಮಾಡೋದು ಅಂದರೆ ನೋಡಿ, ಇಲ್ಲಿದೆ ನೋಡಿ, ಇದನ್ನು ಟೈಟ್ ಮಾಡ್ತಾ ಹೋಗ್ಬೇಕು. ಯಾವ ಮಟ್ಟಕ್ಕೆ ಟೈಟ್ ಮಾಡಬೇಕು ನೋಡಿ, ಒಂದೇ ಕಡೆ ಟೈಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಉಜ್ಜುತ್ತೆ, ಇಲ್ಲಿ ಗ್ಯಾಪ್ ಜಾಸ್ತಿ ಆಯಿತು, ಇಲ್ಲಿ ಗ್ಯಾಪ್ ಕಡಿಮೆ ಆಯಿತು. ಸೊ ಎರಡು ಕಡೆನೂ ಲೆವೆಲ್ಲಾಗೇ ಟೈಟ್ ಮಾಡಬೇಕಾಗತ್ತೆ, ಈ ಕಡೆ ಈ ಕಡೆ ಎರಡೂ ಒಂದೇ ಥರ ಟೈಟ್ ಮಾಡಬೇಕಾಗತ್ತೆ. ಟೈಟ್ ಮಾಡಿದಾಗ ನೋಡಿ ನಿಮ್ಗೆ ನಿಲ್ಲಲ್ಲ ನೋಡಿ, ಎಷ್ಟೇ ಕೈ ಭಾರ ಬಿಟ್ಟರು ನಿಲ್ಲಲ್ಲ. ಸೊ ನೋಡಿ ಎತ್ಕೊಳ್ಳುತ್ತೆ ನಿಮಗೆ ಆಯ್ತಾ. ಮತ್ತು ನೋಡಿ ಇಲ್ಲಿ 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 ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು, ಯಾವುದಕ್ಕೂ ಯಾವುದಕ್ಕೂ ಉಜ್ಜಬಾರ್ದು. ಸೊ ಈ ಥರ ಸೆಟ್ ಮಾಡ್ಕೊಂಡಾಗ ಅಷ್ಟೇ ಈ ಬೆಲ್ಟ್ ಸೆಟ್ಟಿಂಗ್ ಅಷ್ಟೇ, ಇದು ಕರೆಕ್ಟಾಗಿ ಮಾಡ್ಕೋಬೇಕು. ಒಂದು ಕಡೆ ಹೆಚ್ಚು ಕಡಿಮೆ, ಒಂದು ಕಡೆ ಹೆಚ್ಚು ಕಡಿಮೆ ಆದರೆ ಇದು ಅಷ್ಟೇ, ಹಿಂಗೆ ಸ್ಟ್ರೈಟ್ ಆಗಿದ್ದರೆ ಮಾತ್ರ ಕರೆಕ್ಟಾಗಿ ಓಡುತ್ತೆ. ಈ ಕಬ್ಬಣ ಹಿಂಗಾಗೋಯ್ತು ಅಂದರೆ ಮತ್ತು ಬೆಲ್ಟ್ ಇದೇ ಥರ ಸುತ್ತುತ್ತೆ ಕ್ರಾಸಾಗಿ, ಒಂದು ಮೂಲೆ ಟಚ್ ಆಗುತ್ತೆ ಒಂದು ಮೂಲೆ ಟಚ್ ಆಗೋಲ್ಲ, ಆ ಥರ ಆಗ್ಬಿಡುತ್ತೆ. ಸೊ ಇದನ್ನು ನೋಡ್ಕೊಂಡು ಮಾಡ್ಕೋಬೇಕಾಗತ್ತೆ. ನೀವು ಇದ್ರ ಮೇಲ್ಗಡೆ ಪ್ಯಾಡ್ ಬರುತ್ತೆ, ಆ ಪ್ಯಾಡಿಗೆ ಮೂರು ಸ್ಕ್ರೂ ಬರುತ್ತೆ, ಮೂರು ಸ್ಕ್ರೂ ಹಾಕ್ಬಿಟ್ಟು ಈ ಕಡೆ ಮತ್ತು ಈ ಕಡೆ ಮೂರು ಹಾಕ್ಬಿಟ್ಟು ಅದನ್ನು ಇದು ಮಾಡ್ಕೋಬೇಕಾಗತ್ತೆ. ಅಷ್ಟೇ ಇದ್ರ ಸೆಟ್ಟಿಂಗ್, ಬೆಲ್ಟ್ ಸೆಟ್ಟಿಂಗ್ ಇಷ್ಟೇ.